ಪವರ್ ಟಿವಿ ಎಲೆಕ್ಷನ್ ಸೆಂಟರ್ಗೆ ಹೋಗೋಣ. ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಇವತ್ತು ನಿಗದಿಯಾಗಿದೆ. ಬೆಳಗ್ಗೆ 9:30 ರಿಂದ 12 ಗಂಟೆವರೆಗೆ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಿಗದಿಯಾಯಿತು. ಈಗ ಬೆಳಗ್ಗೆ 9:30 ರಿಂದ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದ ಮತದಾರರು ಬಹಳ ಉತ್ಸಾಹದಿಂದ ಕಾಲ್ ಮಾಡಿ ವೋಟ್ ಮಾಡ್ತಾ ಇದ್ದಾರೆ. ಈ ಒಂದು ಅಭಿಯಾನಕ್ಕೆ ಎಂದಿನಂತೆ ಉತ್ತಮ ಸ್ಪಂದನೆ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬ ಮತದಾರರಿಗೂ ಕೂಡ ಪವರ್ ಟಿವಿ ವಿಶೇಷ ನಮನಗಳನ್ನು ಧನ್ಯವಾದಗಳನ್ನು ಅರ್ಪಿಸುತ್ತೆ. ಮಧ್ಯಾಹ್ನ 1 ಗಂಟೆ ಲಂಚ್ ಬ್ರೇಕ್ ಬುಲೆಟಿನಲ್ಲಿ ಹೊಳಲ್ಕೆರೆ ಕ್ಷೇತ್ರದ ಫಲಿತಾಂಶ ಕೂಡ ನಿಮ್ಮ ಪವರ್ ಟಿವಿಯಲ್ಲಿ ಪ್ರಕಟ ಆಗುತ್ತೆ. ಕಾಲ್ ಮಾಡಿ ವೋಟ್ ಮಾಡಿ. ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಎಂದಿನಂತೆ ಸಿಗ್ತಾ ಇದೆ ಅನ್ನೋದು ಬಹಳ ವಿಶೇಷ. ಬೆಳಗ್ಗೆ 9:30 ರಿಂದ ಪವರ್ ಟಿವಿಗೆ ಕರೆಗಳ ಮಹಾಪೂರ್ವ ಹರಿದು ಬರ್ತಾ ಇದೆ. ಸದ್ಯದ ಟ್ರೆಂಡ್ ಆಗಿದೆ ಹೊಳಲ್ಕೆರೆ ಕ್ಷೇತ್ರದ ಹಿನ್ನೆಲೆ ಏನು, ರಾಜಕೀಯದ ಒಂದು ಇಕ್ವೇಷನ್ಸ್ಗಳೇನಿದ್ದಾವೆ, ಈ ಬಾರಿ ಬದಲಾವಣೆಯನ್ನು ಬಯಸ್ತಾ ಇದ್ದಾನ ಮತದಾರ, ಯಾವುದು ಚುನಾವಣಾ ಫ್ರೀಡಮ್ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಸೋಪ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ವಸ್ತು ಚುನಾವಣಾ ವಸ್ತು ಯಾವುದು, ಹೀಗೆ ಅನೇಕ ವಿಚಾರಗಳನ್ನು ಮನದಲ್ಲಿಟ್ಕೊಂಡು ಈ ಒಂದು ಚುನಾವಣೆ ನಡೆಯುತ್ತೆ. ಅದಕ್ಕೆ ಪೂರಕವಾದಂತಹ ಒಂದಷ್ಟು ಡೀಟೇಲ್ಸ್ ಆ್ಯಂಡ್ ಅನಾಲಿಸಿಸ್ ಬೈ ಅರುಣ್ ಬಿ, ನನ್ನ ಸೀನಿಯರ್ ಕಲೀಗ್, ವಿಶೇಷ ಪ್ರತಿನಿಧಿ. ಓವರ್ ಟು ಯು ಅರುಣ್. ಥ್ಯಾಂಕ್ ಯು ರಾಘವ್ ಸೂರ್ಯ. ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರುವಂಥ ಕ್ಷೇತ್ರ ಹೊಳಲ್ಕೆರೆ. ಇದರ ಇತಿಹಾಸನ ಸ್ವಲ್ಪ ನೋಡೋದಾದರೆ ಚಿತ್ರದುರ್ಗದ ಪಾಳೆಯಗಾರರ ಕಾಲದಲ್ಲಿ ಬೆಳೆದು ಬಂದಂಥ ಒಂದು ಕ್ಷೇತ್ರ. ಹೊಳೆವ ಕೆರೆ ಹೊಳಲ್ಕೆರೆ ಆಯಿತು. ಅಂದರೆ ಇಲ್ಲಿರುವಂಥ ವಿಶಾಲವಾದಂಥ ಕೆರೆ ಸೂರ್ಯನ ಬೆಳಕಿಗೆ ಪಳಪಳ ಹೊಳಿತಾ ಇತ್ತು, ಹಾಗಾಗಿ ಹೊಳೆವ ಕೆರೆ. ಅದಕ್ಕಿಂತ ಹೆಚ್ಚಾಗಿ ಯುದ್ಧ ಭೂಮಿಯಾಗಿದ್ದಂಥ ಜಾಗ, ಇಲ್ಲಿಯ ಯೋಧರು ಕತ್ತಿಗಳನ್ನು ಹಿಡಿದುಕೊಂಡು ರಾಶಿ ರಾಶಿಯಾಗಿ ಒಟ್ಟಿಟ್ಟರು ಅಂತಂದರೆ ಅವರ ಕತ್ತಿಯ ಅಲುಗು ಹೊಳೆಯುವಂಥ ಪ್ರಖರತೆಯನ್ನು ನೋಡಿ ಕೆರೆಯಂತೆ ಹೊಳೆಯುವಂಥ ಕತ್ತಿಯ ಅಲಗುಗಳು ಹೊಳಲ್ಕೆರೆಯಾಯಿತು. ಹೊಳೆವ ಕೆರೆ ಹೊಳಲ್ಕೆರೆಯಾಯಿತು. ಸೊ ಇರ್ರಿ, ಅದೇನೇ ಇರಲಿ, ಇತಿಹಾಸ ರಾಜಕೀಯದ ಬಗ್ಗೆ ಈಗ ಯಾರು ಹೊಳಿತಾ ಇದ್ದಾರೆ ಇಲ್ಲಿ, ಈಗ ಇದು ಪರಿಶಿಷ್ಟ ಜಾತಿಗೆ ಮೀಸಲಾದಂಥ ಕ್ಷೇತ್ರ. ಇಬ್ಬರ ನಡುವೆ, ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ನೇರ ಜಿದ್ದಾಜಿದ್ದಿ ನಡೀತಿರುವಂಥ ಪ್ರದೇಶ. ಅದರಲ್ಲೂ ಬಿಜೆಪಿಯ ಚಂದ್ರಪ್ಪ ಹಾಗೂ ಕಾಂಗ್ರೆಸ್ನಿಂದ ಮಾಜಿ ಸಚಿವ ಹೆಚ್ ಆಂಜನೇಯ ನಡುವೆ ನೇರವಾಗಿ ಫೈಟ್ ನಡೀತಾ ಇರುವಂಥ ಜಾಗ. ಇಬ್ಬರೂ ಕೂಡ ಸಮಾನ ಪ್ರಭಾವಿಗಳೇ. ಜನ ಕೂಡ ಅಷ್ಟೇ, ಹೊಳಲ್ಕೆರೆಯ ಜನ ಇದೆಯಲ್ಲ, ಅತ್ಯಂತ 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 ಪ್ರತಿಭಾವಂತರು. ಯಾರಿಗೂ ಇಲ್ಲಿ ನಿರಂತರವಾಗಿ ಗೆಲ್ಲೋದಕ್ಕೆ ಅವರು ಅವಕಾಶ ಕೊಡೋದೇ ಇಲ್ಲ. ಈ ಬಾರಿ ಒಬ್ಬರನ್ನ ಗೆಲ್ಸಿದ್ರೆ ಅವ್ರು ಕೆಲಸ ಮಾಡ್ತಾರೋ ಇಲ್ವೋ ಜನ ನೋಡ್ತಾರೆ. ಮುಂದಿನ ಬಾರಿ ಅವ್ರು ಕೆಲಸ ಮಾಡಲಿಲ್ಲ, ಮನೆಗೆ ಹೋಗಪ್ಪ ಅಂತ ಕಳಿಸ್ತಾರೆ. 2018ರಲ್ಲೂ ಹಾಗೆ ಆಯಿತು, ಚಂದ್ರಪ್ಪ ಗೆದ್ರು ಸೋತರು. ಈ ಬಾರಿ ಚಂದ್ರಪ್ಪ ಗೆಲ್ತಾರ ಆಂಜನೇಯ ಗೆಲ್ತಾರ ಗೊತ್ತಿಲ್ಲ, ಜನ ಡಿಸೈಡ್ ಮಾಡಬೇಕು. ಚಂದ್ರಪ್ಪ ನಿಜವಾಗ್ಲೂ ಕೆಲಸ ಮಾಡಿದ್ದೇ ಆದಲ್ಲಿ ಹೊಳಲ್ಕೆರೆಯಲ್ಲಿ ಇರುವಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡಿದರೆ, ನಿಜವಾದಂಥ ಜನಾನುರಾಗಿ ಆಗಿದ್ದರೆ ಚಂದ್ರಪ್ಪ, ಜನ ಗೆಲ್ಲಿಸ್ತಾರೆ ಇಲ್ವಾ? ಹಿಂದೆ ಆಂಜನೇಯ ಗೆದ್ದಿದ್ರಲ್ಲ, ಸಚಿವರು ಆಗಿದ್ರಲ್ಲ, ಆ ಸಂದರ್ಭದಲ್ಲಿ ಅವ್ರು ಸಾಕಷ್ಟು ಕೆಲಸ ಮಾಡಿದರು. ಚಂದ್ರಪ್ಪಗಿಂತ ಆಂಜನೇಯನೇ ವಾಸಿ ಅಂತ ಜನಕ್ಕೆ ಅನ್ಸಿದ್ರೆ ಚಂದ್ರಪ್ಪನ ಸೋಲಿಸ್ತಾರೆ, ಆಂಜನೇಯನ ಗೆಲ್ಲಿಸ್ತಾರೆ. ನಿಜ, ಇಬ್ಬರು ಕೆಲಸದ ವಿಷಯದಲ್ಲಿ ಬಂದರೆ ಚಂದ್ರಪ್ಪ ಅಥವಾ ಆಂಜನೇಯ ಇಬ್ಬರ ಬಗ್ಗೆನೂ ಬೆರಳು ಮಡಿಸೋ ಹಾಗಿಲ್ಲ. ಹಾಗಾದರೆ ನಿಮ್ಮ ಆಯ್ಕೆ ಏನು? ಇವತ್ತು ಬೆಳಗ್ಗೆ 9:00ವರೆಗೆ ಶುರುವಾಗಿದೆ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಕಾಲ್ ಮಾಡಿ ವೋಟ್ ಮಾಡಿ. ಕರೆಗಳ ಮಹಾಪುರ ಹರಿದು ಬರ್ತಾ ಇದೆ. ಈಕ್ವಲ್ ಆಗಿ ಒಂದು ಕಡೆ ಕಾಂಗ್ರೆಸ್ ಪರವಾಗಿ ಜನ ವೋಟ್ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಬಿಜೆಪಿ ಪರವಾಗೂ ಕೂಡ ವೋಟ್ ಮಾಡ್ತಾ ಇದ್ದಾರೆ. ಜನಕ್ಕೆ ಚಂದ್ರಪ್ಪನೂ ಬೇಕು, ಆಂಜನೇಯನೂ ಬೇಕು. ಟಿಕೆಟ್ ಯಾರಿಗೆ ಕೊಡ್ತಾರೆ ಅದಿನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ತುಂಬ ಜನ ಆಕಾಂಕ್ಷಿಗಳಿದ್ದಾರೆ ಕಾಂಗ್ರೆಸ್ಸಲ್ಲಿ. ಓ ಶಂಕರ್, ಪಿ ರಘು, ಬಿ ಸವಿತಾ, ಡಾಕ್ಟರ್ ಬಿ ತಿಪ್ಪೇಸ್ವಾಮಿ, ಲೋಕೇಶ್ ನಾಯಕ್, ಕೆ ಶಿವಮೂರ್ತಿ, ಎಸ್ ವಿಜಯ್ ಕುಮಾರ್, 18 ಜನ ಆಕಾಂಕ್ಷಿಗಳಿದ್ದಾರೆ. ಹಾಗಾಗಿ ಆಂಜನೇಯ ಅವ್ರಿಗೆ ಟಿಕೆಟ್ ಸಿಗುತ್ತಾ ಕನ್ಫರ್ಮ್ ಆಗಿಲ್ಲ. ಆದರೆ ಆಂಜನೇಯ ಕೂಡ ಒನ್ ಆಫ್ ದ ಆಸ್ಪಿರೆಂಟ್ಗಳ ಪೈಕಿ ಮುಂಚೂಣಿಯಲ್ಲಿರುವಂಥವ್ರು, ಹಾಗಾಗಿ ಅವ್ರಿಗಾಗ್ಬೋದು. ಅಥವಾ ಚಂದ್ರಪ್ಪನ ಹೆಸರು ಈಗಾಗಲೇ ಬಿಜೆಪಿನಲ್ಲಿ ಚಾಲ್ತಿರಿದೆ, ಚಂದ್ರಪ್ಪನಿಗೆ ಟಿಕೆಟ್ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ನೋಡೋಣ. ಇನ್ನು ಈ ಬಾರಿ 12 ಗಂಟೆವರೆಗೂ ಅವಕಾಶ ಇದೆ ಜನಕ್ಕೆ ಕರೆ ಮಾಡೋದಕ್ಕೆ. ಕರೆ ಮಾಡಲಿ, ನಿಮ್ಮ ಆಯ್ಕೆ ಯಾರು ಅಂತ ಜನ ತಿಳಿಸ್ಲಿ. ನಾವು ಕೂಡ 1 ಗಂಟೆಗೆ ಫಲಿತಾಂಶನ ಪ್ರಕಟ ಮಾಡ್ತೀವಿ. ಇವತ್ತಿನ ವಿಶೇಷ
ಥ್ಯಾಂಕ್ ಯು ಅರುಣ್. ಫ್ರೀಡಮ್ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.